ಹಲೋ, ನಮಸ್ಕಾರ. ನಾನು ರಂಜನಿ ರಾಘವನ್. ಇವತ್ತು ನಾವು ಟಕ್ಕರ್ ಸಿನಿಮಾದ ಪ್ರೆಸ್ ಮೀಟ್ನಲ್ಲಿದ್ದೀವಿ, ಡಿಜಿಟಲ್ ಪ್ರೆಸ್ ಮೀಟ್. ಸೊ ಈ ಥರ ಒಂದು ಪ್ರೆಸ್ ಮೀಟ್ ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು, ತುಂಬ ಖುಷಿ ಆಗ್ತಾ ಇದೆ. ಮೇ 6th, 6th ನಮ್ಮ ಸಿನಿಮಾ ರಿಲೀಸ್ ಇದೆ. ಸುಮಾರು ದಿನಗಳಿಂದ ಕಾಣ್ತಾ ಇದ್ದಿದ್ದು ಕನಸು ಇದು, ಯಾವಾಗ ಟಕ್ಕರ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ತುಂಬ ಜನ ಕೇಳ್ತಾ ಇದ್ರು ಕೂಡ, ಯಾಕಂದರೆ ನಾವು ತುಂಬ ಪ್ರಮೋಟ್ ಮಾಡಿದ್ವಿ ಈ ಸಿನಿಮಾನ, ಸಾಂಗ್ಸ್ ಎಲ್ಲ ಇಷ್ಟ ಆಗಿತ್ತು ಜನಕ್ಕೆ. ಆಮೇಲೆ ನಮ್ಮ ಆಡಿಯೋ ಲಾಂಚಿಗೆ ದರ್ಶನ್ ಸರ್ ಬಂದಿದ್ದರು, ಆವಾಗಲೂ ತುಂಬ ಒಳ್ಳೆ ಕ್ರೇಜ್ ಇತ್ತು. ಸೊ ಅದಾದಮೇಲಿಂದ ಕೋವಿಡ್ ಬಂದಿದ್ದಕ್ಕೆ ಮತ್ತು ಲಾಕ್ಡೌನ್ ಆಯಿತು, ನಾವು ರಿಲೀಸ್ ಮಾಡೋಕ್ಕಾಗಲಿಲ್ಲ. ಬಟ್ ಫೈನಲಿ 6th ಸಿನಿಮಾ ರಿಲೀಸ್ ಆಗ್ತಿದೆ. ನಂಗೆ ತುಂಬ ಖುಷಿ ಇದೆ. ಫಸ್ಟ್ ಆಫ್ ಆಲ್ ರಿಲೀಸ್ ಆಗ್ತಿರೋದು ಒಂದಾದರೆ ಜನ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಜೊತೆಗೆ ನನಗೂ ಕೂಡ ಕಾನ್ಫಿಡೆನ್ಸ್ ಇದೆ ನಮ್ಮ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಸಿನಿಮಾ ಪಾತ್ರದ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರದ ಹೆಸರು ಪುಣ್ಯ ಅಂತ. ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಿರ್ತೀನಿ. ತುಂಬ ಸಾಫ್ಟ್ ಆ್ಯಂಡ್ ಇನ್ನೋಸೆಂಟ್ ಹುಡುಗಿ. ಈ ಒಂದು ಸಿನಿಮಾದ ಕತೆನಲ್ಲಿ ಹೀರೋ ಮತ್ತು ಪುಣ್ಯ ಕೆಮಿಸ್ಟ್ರಿ, ಆ ಲವ್ ಟ್ರ್ಯಾಕೇ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ ಈ ಸಿನಿಮಾದಲ್ಲಿ ನೋಡಬೇಕು. ಬಟ್ ಒನ್ ಥಿಂಗ್ ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್, ನಮ್ಮ ಸಿನಿಮಾದ ಕಾಂಟೆಂಟ್ ಬಗ್ಗೆ ಸೈಬರ್ ಕ್ರೈಮ್ ಥೀಮ್ ಇಟ್ಕೊಂಡು ಬರ್ತಾ ಇರೋ ಸಿನಿಮಾ. ಸೈಬರ್ ಕ್ರೈಮ್ ಅಂದ ತಕ್ಷಣ ನನಗೆ ಅಂದರೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಅನಿಸ್ತಾ ಇದೆ. ಯಾಕಂದರೆ 2 ಹಿಂದಿಂದಕ್ಕೂ ಇವತ್ತಿಗೂ, ಇವತ್ತು ಸೈಬರ್ ಕ್ರೈಮ್ ಜನಕ್ಕೆ ತುಂಬ ರಿಲೆವೆಂಟ್ ಅಂತ ಅನಿಸುತ್ತೆ, ಕನೆಕ್ಟ್ ಆಗುತ್ತೆ. ಎವ್ರಿಬಡಿ ಈಸ್ ಆನ್ ಫೋನ್ ಟುಡೇ. ಸೋಷಿಯಲ್ ಮೀಡಿಯಾ ಇರ್ಬೋದು, ಡಿಜಿಟಲ್ ಮೋಡ್ ಆಫ್ ಪ್ರತಿಯೊಂದೂ ಪೇಮೆಂಟು, ಪ್ರತಿಯೊಂದು ಈ ಥರ ಆಗ್ತಿರುವಾಗ ಅದರ ಸೆಕ್ಯೂರಿಟಿ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನೆಟ್ಟಿಂದ ಮತ್ತು ಈ ಡಿಜಿಟಲ್ ಮೋಡಿಂದ ತುಂಬ ಒಳ್ಳೆಯ ವಿಷಯಗಳೇನಿದೆಯೋ ಅಷ್ಟೇ ದುಷ್ಪರಿಣಾಮಗಳು ಇರುತ್ತೆ. ಆ ಥರದ ವಿಷಯನ ಇಟ್ಕೊಂಡು, ಅದು ಪರ್ಟಿಕ್ಯುಲರ್ಲಿ ಮನೆಯೊಳಗೆ ಕೂತಿರೋ ಹೆಣ್ಮಕ್ಳಿಗೆ ಈ ಒಂದು ಸೈಬರ್ ಕ್ರೈಮ್ ಏನು ಆಗ್ಲಿಕ್ಕೆ ಸಾಧ್ಯ, ಅದರಿಂದ ಏನು ಸಮಸ್ಯೆ ಆಗಬಹುದು, ಈ ಥರ ಒಂದು ಸೋಷಿಯಲ್ ಅವೇರ್ನೆಸ್ ಜೊತೆ ಕಮರ್ಷಿಯಲ್ ಆಗಿ ಎಂಟರ್ಟೈನಿಂಗ್ ಆಗಿ ಈ ಸಿನಿಮಾ ಮೂಡ್ ಬಂದಿದೆ. ಸೊ ಐ ಥಿಂಕ್ ಇಟ್ ಈಸ್ ದ ರೈಟ್ ಟೈಮ್, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ತುಂಬ ಕಾನ್ಫಿಡೆನ್ಸ್ ಇದೆ ನನಗೂ. ಸೊ ಟಕ್ಕರ್ ಸಿನಿಮಾದ ಟೆಕ್ನಿಷಿಯನ್ಸ್, ಇದರ ಮೇಜರ್ ಪ್ಲಸ್ ಪಾಯಿಂಟ್ ವಿಲಿಯಮ್ ಡೇವಿಡ್ ಸರ್. ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ, ಅವತಾರ ಪುರುಷ, ಈಗ ವಿಕ್ರಾಂತ್ ರೋಣ, ಮತ್ತು ತುಂಬ ಒಳ್ಳೊಳ್ಳೆ ಸಿನಿಮಾ ಮಾಡಿರುವಂಥ ಸಿನಿಮಾಟೋಗ್ರಾಫರ್ ಡೈರೆಕ್ಟರ್ ರಘುಶಾಸ್ತ್ರಿ ಸರ್. ಸೊ ಮೊದಲು ಅವರು ರನ್ ಆಂಟನಿ ಅಂತ ಒಂದು ಸಿನಿಮಾ ಮಾಡಿದರು, ಅವರು ಈ ಸಿನಿಮಾದ ನಿರ್ದೇಶಕರು. ನಾಗೇಶ್ ಕೋಗಿಲು ಸರ್ ಅವರು ಪ್ರೊಡ್ಯೂಸರ್, ಹುಲಿರಾಯ ಸಿನಿಮಾ ಪ್ರೊಡ್ಯೂಸ್ ಮಾಡಿದರು. ಸೊ ಎಲ್ಲ ಒಳ್ಳೆ ಅಭಿರುಚಿ ಇರುವಂಥ ತಂತ್ರಜ್ಞರು ಈ ಸಿನಿಮಾದಲ್ಲಿ ಒಂದು ಕಡೆ ಸೇರ್ಕೊಂಡಿದ್ದಾರೆ. ಮಣಿಕಾಂತ್ ಕದ್ರಿ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮಿಬ್ಬರು ಪ್ರತಿಯೊಂದು ಸಾಂಗು, ಮೂರು ಸಾಂಗು ತುಂಬ ಚೆನ್ನಾಗಿದೆ. ನನಗೆ ಡ್ಯುಯೆಟ್ ಸಾಂಗ್ ನನ್ನ ಫೇವ್ರೆಟ್, ಯಾಕಂದರೆ ನಾನು ಇದ್ದೀನಿ ಅನ್ನೋದು ಒಂದು ಕಾರಣ. ಅದರ್ವೈಸ್ ಟಕ್ಕರ್ ಟೈಟಲ್ ಟ್ರ್ಯಾಕ್ ಕೂಡ ಇಷ್ಟ, ಆನೆ ನಡೆದಿದ್ದ ದಾರಿ. ಸೊ ಆಮೇಲಿಂದ ಅಧೀನ್ತನನ ಸಂಜಯ್ ತೆಗ್ಡೆ ಅವರು ಹಾಡಿರೋದು, ಎಲ್ಲ ಒಂದು ಒಳ್ಳೆ ಎನರ್ಜಿ ಇರೋವಂಥ ಸಾಂಗ್ಸು. ಸಾಂಗು, ಫೈಟು, ಮ್ಯೂಸಿಕ್, ಸಿನಿಮಾಟೋಗ್ರಫಿ, ಡೈರೆಕ್ಷನ್. ಸೊ ಆರ್ಟಿಸ್ಟ್ ಆಫ್ಕೋರ್ಸ್ ಬಜರಂಗಿ ಲೋಕಿ ಅವರು ಇದರಲ್ಲಿ ಆ್ಯಂಟಿಗ್ನೆಸ್ಟ್ ಆಗಿದ್ದಾರೆ. ಅವರು ಒಂದು ಆ ಪಾತ್ರಕ್ಕೆ ತುಂಬ ತೂಕವಾಗಿ, ಆ ಕ್ಯಾಸ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಅವರ ಅಭಿನಯ, ಅವ್ರ ಪರ್ಫಾರ್ಮೆನ್ಸ್. ಮನೋಜ್ ಅವರು, ಮನೋಜ್ ಅವ್ರ ಬಗ್ಗೆ ಹೇಳಬೇಕು, ಇದವ್ರ ಫಸ್ಟ್ ಸಿನಿಮಾ ಆದರೂ ಕೂಡ ತುಂಬ ಫ್ಯಾನ್ ಫಾಲೋವರ್ಸ್ ಆಲ್ರೆಡಿ ಇದ್ದಾರೆ. ಮೇ ಬಿ ಅದು ಅವರ ಬಿಹೇವಿಯರಿಂದ, ಅವರಿಗೆ ಆ ಗುಣದಿಂದ ಬಂದಿರುವಂಥ ಫ್ಯಾನ್ ಫಾಲೋಯಿಂಗ್ ಅನಿಸುತ್ತೆ. ತುಂಬ ಡೌನ್ ಟು ಅರ್ತ್, ಹಂಬಲ್ ನೇಚರ್ ಪರ್ಸನ್, ಅದನ್ನು ಹೇಳಬಾರ್ದು ಅಂತ ಹೇಳಿದ್ದಾರೆ, ಅದು ಹೇಳ್ತೀನಿ. ಸೊ ಅವ್ರಿಗೆ ಏನು ಹೊಗಳಿದ್ರು ಅದನ್ನು ತೆಗೆದಾಕ್ಬಿಡ್ತಾರೆ. ಬಟ್ ಡೆಫಿನೆಟ್ಲಿ ಸಿನಿಮಾ ಬಗ್ಗೆ ಒಳ್ಳೆ ಕನಸು ಇಟ್ಕೊಂಡಿದ್ದಾರೆ, ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅಂತ. ಡೆಫಿನೆಟ್ಲಿ ಈ ಒಂದು ಸಿನಿಮಾ ಅವರಿಗೆ ಕರಿಯರ್ಗೆ ಒಂದು ಮೈಲ್ ಸ್ಟೋನ್ ಆಗುತ್ತೆ ಅಂತ, ನಮ್ಮೆಲ್ರಿಗೂ ಕೂಡ ಒಂದು ಮೈಲ್ ಸ್ಟೋನ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಮುಂದೆಂದು ಜನಕ್ಕೆ ಬಿಟ್ಟಿದ್ದು, ನಾವು ಪ್ರಮೋಟ್ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ಐ ಥಿಂಕ್ ರೈಟ್ ಟೈಮಲ್ಲಿ ತೊಗೊಂಡ್ಬರ್ತಾ ಇದ್ದೀವಿ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ನೋಡೋಣ ಮುಂದಿಂದೆಲ್ಲ ಜನದ ಕೈಲಿದೆ. ತುಂಬ ಲಕ್ಕಿ ಅಂತ ಅನಿಸ್ತಾ ಇದೆ, ಯಾಕೆ ಅಂದರೆ ಕೋವಿಡ್ ಟೈಮಲ್ಲಿ ಮನೇಲಿದ್ದಾಗ ಒಂಥರ ನನಗಂತಲ್ಲ ಮೋಸ್ಟ್ಲಿ ಎಲ್ಲರಿಗೂ ಹಂಗೆ ಅನಿಸುತ್ತೆ, ಏನಪ್ಪ ನಮ್ಮ ಕರಿಯರೇ ಮುಗ್ದೋಯ್ತಾ, ಇನ್ನೇನು ಮಾಡ್ತೀನಿ ಜೀವನದಲ್ಲಿ, ದುಡ್ಡು ಬರುತ್ತಾ, ಹೆಸರು ಬರುತ್ತಾ, ಜನ ವಾಪಸ್ ಥಿಯೇಟ್ರಿಗೆ ಬರ್ತಾರಾ, ಈ ಥರ 1,000 ಕ್ವೆಶನ್. ಅದು ಪರ್ಟಿಕ್ಯುಲರ್ ನಾವು ಸಿನಿಮಾ ಇಂಡಸ್ಟ್ರಿಲಿ ಇರುವಾಗ ಅದು ಸಿನಿಮಾಗಳನ್ನ ಜನ ನೋಡೋರು ಮೊದಲು ಬೇಕಲ್ಲ. ಸೊ ಹೀಗೆಲ್ಲ ತುಂಬ ಭಯ ಆಗಿತ್ತು. ಸೊ ಅದೆಲ್ಲ ಹೋಗಿ ಮತ್ತೆ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ, ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಒಂದಷ್ಟು ಸಿನಿಮಾಗಳಿಗಾಗಲೇ ಹಿಟ್ ಆಗ್ತಾ ಇದೆ. ಕನ್ನಡದ KGF ಆಲ್ಮೋಸ್ಟ್
ವರ್ಲ್ಡ್ ವೈಡ್ ಜನಕ್ಕೆ ರೀಚ್ ಆಗ್ತಾ ಇದೆ. ಕನ್ನಡ ಸಿನಿಮಾ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಈ ಸಮಯದಲ್ಲಿ ನನ್ನ ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾ ರಿಲೀಸ್ ಆಗ್ತಾ ಇದೆ. 29th ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ, May 6 ಟಕ್ಕರ್. ಸೊ ಐ ಥಿಂಕ್ ನಾನು ತುಂಬ ಲಕ್ಕಿ ಈ ಸಮಯದಲ್ಲಿ ಈ ಥರ ಸಿನಿಮಾಗಳು ರಿಲೀಸ್ ಆಗ್ತಿರೋದು ಒಂದು. ಜೊತೆಗೆ ನನಗೆ ಸಿನಿಮಾ ಬಗ್ಗೆನೂ ಕಾನ್ಫಿಡೆನ್ಸ್ ಇದೆ. ಎರಡೂ ಬೇರೆ ಬೇರೆ ಕಾಂಟೆಂಟ್, ಒಂದು ಟೋಟಲ್ ಕಮರ್ಷಿಯಲ್ ಸಿನಿಮಾ, ಇನ್ನೊಂದು ರಿಯಲಿಸ್ಟಿಕ್ ಸಿನಿಮಾ. ಕ್ಯಾರೆಕ್ಟರ್ಗಳು ಅಷ್ಟೇ, ನಾನು ಎರಡು ಬೇರೆ ಬೇರೆ ವಿಭಿನ್ನವಾಗಿ ಕಾಣಿಸ್ಕೊಳ್ತೀನಿ, ವಿಭಿನ್ನವಾದ ಪಾತ್ರಗಳನ್ನ ಮಾಡ್ತಾ ಇದ್ದೀನಿ. ಸೊ ಒಂದು ಮಟ್ಟಿಗೆ ಅಂದರೆ ಒಂದು ವರ್ಸಟ್ಯಾಲಿಟಿ ತೋರಿಸೋಕೆ ನನಗೊಂದು ಅವಕಾಶ ಸಿಕ್ಕಿದೆ. ವೆರಿ ಹ್ಯಾಪಿ ಫಾರ್ ದ್ಯಾಟ್.